ಅಧ್ಯಕ್ಷರೇ ಮೊಟ್ಟ ಮೊದಲನೇದಾಗಿ ಕಾಂಗ್ರೆಸ್ ಪಕ್ಷ ಮುಖ್ಯಮಂತ್ರಿಗಳಂಥ ಸಿದ್ದರಾಮಯ್ಯನವರು ಪ್ರಸ್ತಾವನೆಯನ್ನು ಮಂಡಿಸಿದರು ಉಪಮುಖ್ಯಮಂತ್ರಿಗಳಾದಂಥ ಶಿವಕುಮಾರ್ ಅವರು ಅನುಮೋದಿಸಿದ್ದಾರೆ ಇವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಅದೇ ರೀತಿ ವಿರೋಧ ಪಕ್ಷದ ಮಾಜಿ ಮುಖ್ಯಮಂತ್ರಿಗಳು ಎಸ್ ಆರ್ ಬೊಮ್ಮಾಯಿ ಸಾಹೇಬರು ಮತ್ತು ಆ ಪಕ್ಷದ ಎಲ್ಲ ಸದಸ್ಯರು ತಮಗೆ ಅವಿರೋಧವಾಗಿ ಆಯ್ಕೆ ಮಾಡಲಿಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ ಅದೇ ರೀತಿ ಜನತಾ ದಳದ ಜೆ ಟಿ ದೇವೇಗೌಡರು ಮಾತಾಡಿ ನಿಮ್ಮನ್ನು ಅವಿರೋಧವಾಗಿ ಆಯ್ಕೆ ಮಾಡಲಿಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಕ್ಕೆ ಇವರೆರಡೂ ಪಕ್ಷಗಳಿಗೂ ಕೂಡ ಅಭಿನಂದನೆ ಸಲ್ಲಿಸೋಣ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇಂಥ ಒಂದು ತೀರ್ಮಾನಗಳು ಇಂಥ ಒಂದು ಸ್ಥಾನಕ್ಕೆ ಅತ್ಯುತ್ತಮವಾದಂಥ ಘನತೆ ಗೌರವವನ್ನು ಎತ್ತಿ ಹಿಡಿದಂತಾಗ್ತದೆ ಯಾಕಂದರೆ ಇದು ಒಂದು ನ್ಯಾಯಸ್ಥಾನ ನ್ಯಾಯಪೀಠ ಇದರಲ್ಲಿ ಎಲ್ಲಿವರೆಗೂ ನೀವು ಆಯ್ಕೆ ಆಗ್ತೀರಿ ಅಲ್ಲಿವರೆಗೂ ಆ ಪಕ್ಷಕ್ಕೆ ನೀವು ನಿಷ್ಠೆಯಾಗಿರಬೇಕಾಗ್ತದೆ ಮೇಲೆ ನೀವು ಅಧ್ಯಕ್ಷರಾದ ಮೇಲೆ ಈ ಸಭೆಗೆ ಕಟ್ಟಕಡೆಯ ಸದಸ್ಯ ಯಾವ ಪಕ್ಷದಿಂದ ಆಯ್ಕೆ ಆಗಿದೆ ಅನ್ನೋದು ಮುಖ್ಯ ಅಲ್ಲ ಆ ಸದಸ್ಯ ಆಯ್ಕೆಯಾಗಿರೋದು ಬಹಳ ಮುಖ್ಯ ಆಗ್ತದೆ ಆ ಕಟ್ಟಕಡೆಯ ವ್ಯಕ್ತಿಗೆ ತನ್ನ ಅಭಿಪ್ರಾಯವನ್ನು ತನ್ನ ಭಾವನೆಗಳನ್ನು ತನ್ನ ಕ್ಷೇತ್ರದ ಬಗ್ಗೆ ಸವಿಸ್ತಾರವಾಗಿ ಹೇಳೋದಕ್ಕೆ ಒಂದು ಅವಕಾಶ ಮಾಡಿಕೊಡೋದ್ರಲ್ಲಿ ನಿಮ್ಮ ಕೀರ್ತಿ ಹೆಚ್ಚಾಗ್ತದೆ ಒಂದು ಪಕ್ಷದಿಂದ ಬಂದಿರಲ್ಲ ಒಬ್ಬ ಇಂಡಿಪೆಂಡೆಂಟಾಗಿ ಆಯ್ಕೆ ಆಗಿರ್ತಾನೆ ಅಂಥವ್ರಿಗೆ ಅವಕಾಶ ಮಾಡಿಕೊಡೋದು ಯುವಕರಿಗೆ ಮೊಟ್ಟ ಮೊದಲು ಬಂದಿರೋರಿಗೆ ಹೆಚ್ಚಿನ ಅವಕಾಶವನ್ನು ಕೊಡೋದ್ರ ಮುಖಾಂತರ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅವ್ರಿಗೊಂದು ಪಾಠ ಕಲಿಬೇಕಾಗ್ತದೆ ಜೊತೆಗೆ ಹೊಸ ಸದಸ್ಯರು ಹೆಚ್ಚಿನ ಕಾಲ ಸಭೆಯಲ್ಲಿ ಕುಂತಿರಬೇಕಾಗುತ್ತೆ ನಾವು ಪಾರ್ಲಿಮೆಂಟ್ಗೆ ಹೋದಂಥ ಕಾಲದಲ್ಲಿ ತೊಂಬತ್ತೊಂದರಲ್ಲಿ ಶಿವರಾಜ್ ಪಾಟೀಲ್ ಅವರು ನಮ್ಮ ಸ್ಪೀಕರ್ ಆಗಿದ್ದರು ಆಮೇಲೆ ಮಹಾರಾಷ್ಟ್ರ ಮುಖ್ಯಮಂತ್ರಿ ಪಾರ್ಲಿಮೆಂಟಲ್ಲಿ ಎದ್ದು ನಿಂತ್ಕೊಂಡು ಮಾತಾಡೋಕ್ಕಿಳಿದ್ರೆ ಒಂದೂ ಒಂದೂವರೆ ಗಂಟೆ ಮಾತಾಡ್ತಿದ್ದರು ಆ ಒಂದೂವರೆ ಗಂಟೆ ಮಾತಾಡೋವಂಥ ಕಾಲದಲ್ಲಿ ಯಾವ ಪಕ್ಷ ಅಂತ ಹೇಳೋಂಗಿಲ್ಲ ಎಲ್ಲ ಪಕ್ಷದ ಸದಸ್ಯರು ಕೂಡ ಹಿಂಡ್ರಾಪ್ ಸೈಲೆಂಟ್ ಅಂದರೆ ಅವರ ಭಾಷಣದ ಪ್ರತಿ ಪದ ಪ್ರತಿ ಅಭಿಪ್ರಾಯ ಆ ಚಿಂತನೆ ಈ ದೇಶದ ಸಮಗ್ರತೆ ಐಕ್ಯತೆ ಮತ್ತು ಅಭಿವೃದ್ಧಿ ಬಗ್ಗೆ ಅಷ್ಟೊಂದು ಎತ್ತರವಾದಂಥ ರೀತಿಯಲ್ಲಿ ಭಾಷಣಗಳು ಮಾಡ್ತಿದ್ರು ಅವನ ತೆಗೆದು ನಾವು ಓದೋವಂಥ ಸಂದರ್ಭಗಳು ಬರ್ತಾ ಇತ್ತು ಆದ್ದರಿಂದ ಈ ವ್ಯವಸ್ಥೆ ನೀವು ಕುಂತಿರೋ ಜಾಗ ನಾನು ಕೂಡ ತಾವು ಬೈ ಎಲೆಕ್ಷನ್ನಲ್ಲಿ ನಿಂತಾಗ ಮಂತ್ರಿ ಕೇಂದ್ರದಲ್ಲಿ ನಾನು ಕೂಡ ನಿಮ್ಮ ಎಲೆಕ್ಷನ್ನಲ್ಲಿ ಕೆಲಸ ಮಾಡಿದ್ದೀನಿ ನಿಮ್ಮ ತಂದೆಯವರ ಬಗ್ಗೆ ನನಗೆ ವಿಷಯ ತಿಳ್ಕೊಂಡಿದ್ದೆ ಅವರ ಜೊತೆಯಲ್ಲಿ ಹೆಚ್ಚಿನ ಸಂಪರ್ಕ ಇರಲಿಲ್ಲ ಆದರೆ ನಿಮ್ಮ ತಂದೆಯವರ ಹೆಸರು ಕೀರ್ತಿಯಿಂದ ನೀವು ಮೊದಲನೇ ಚುನಾವಣೆಗೆ ಇರೋದಕ್ಕೆ ಅದು ದಾರಿ ದಾರಿಯಾಯಿತು ನಂದ ಅದಾದ ಮೇಲೆ ಅವರಂತೆ ಅವರಿಗಿಂತ ಹೆಚ್ಚಿಗೆ ಕೆಲಸವನ್ನು ಮಾಡೋದ್ರ ಮುಖಾಂತರ ನೀವು ಎಲ್ಲ ವರ್ಗದ ಎಲ್ಲ ಪಕ್ಷದ ಜನರ ಒಂದು ಗೌರವವನ್ನು ಗಳಿಸ್ತೀರಿ ಇತ್ತೀಚಿಗೆ ನಡೆದಂಥ ಕರಾವಳಿ ಪ್ರದೇಶದಲ್ಲಿ ವಿಷಯಗಳಲ್ಲಿ ನೀವು ನಡೆದಂಥ ನಡವಳಿಕೆ ಛಾಚಾಚೇತ ವ್ಯಕ್ತಿತ್ವದ ಪ್ರತೀಕವಾಗಿ ತಾವು ಅದಕ್ಕೊಂದು ಮೇಲ್ಪಂಕ್ತಿಯನ್ನು ಹಾಕಿಕೊಟ್ಟು ಭಾರತದ ವ್ಯವಸ್ಥೆಯಲ್ಲಿ ನಾವೆಲ್ಲ ಒಟ್ಟಿಗೆ ಬಾಳಿ ಬದುಕಬೇಕು ಯಾವ ಜಾತಿ ಆಗಲಿ ಯಾವ ಧರ್ಮ ಆಗಲಿ ಸಂವಿಧಾನಬದ್ಧವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರೋ ಸಂವಿಧಾನದಂತೆ ಈ ದೇಶದ ಕಡೆ ಪ್ರಜೆಗೆ ಸಮಾನತೆ ಹಕ್ಕಿರಬೇಕು ಧರ್ಮ ಯಾವುದೇ ಇರಲಿ ನಾವೆಲ್ಲ ಒಟ್ಟಿಗೆ ಬಾಳಿ ಬದುಕಬೇಕು ಅನ್ನೋದನ್ನು ಎತ್ತಿಡಿದಂಥ ವ್ಯಕ್ತಿ ನೀವು ನೀವು ಒಂದು ಸೈಡ್ ತಗೊಳ್ಳೇ ಇಲ್ಲ ಈ ಸಮಾಜ ಹಿಂದೂ ಸಮಾಜ ಏನಿದೆ ಮುಸ್ಲಿಂ ಸಮಾಜ ಏನಿದೆ ನಾವೆಲ್ಲ ಒಟ್ಟಿ ಬಾಳಿ ಬದುಕಿದಾಗ ಈ ದೇಶದಲ್ಲಿ ಶಾಂತಿ ನೆಲೆಸ್ತದೆ ಅನ್ನೋದಕ್ಕೆ ನೀವು ಎದ್ದು ನಿಂತಿರಿ ಒಂದು ಸೈಡ್ ತಗೊಳ್ಳಿಲ್ಲ ಅದೇ ನಿಮಗೆ ಇವತ್ತು ಬಿ ಜೆ ಪಿಯವರು ಇಷ್ಟು ನಿಮ್ಮನ್ನು ಶ್ಲಾಘನೆ ಮಾಡಿ ಅಭಿನಂದನೆ ಮಾಡಿದ್ದಾರೆ ಅಂದರೆ ಇದು ಹಿಂದೂ ಧರ್ಮ ಆಗಲಿ ಮುಸಲ್ಮಾನ್ ಧರ್ಮ ಆಗಲಿ ಭಾರತದ ಸಂವಿಧಾನದ ಚೌಕಟ್ಟಿನಲ್ಲಿ ಇವೆರೆಲ್ಲ ಒಂದೇ ಇವರೆಲ್ಲನ್ನು ಒಟ್ಟಿಗೆ ಮಾನವತೆ ದೃಷ್ಟಿಯಿಂದ ನೋಡಬೇಕು ಅಂತ ನೀವು ಮಾಡಿದಂಥ ಭಾಷಣಗಳು ನೀವು ಪ್ರೆಸ್ ಸ್ಟೇಟ್ಮೆಂಟ್ಸು ಕೂಡ ನಾನು ಪ್ರತಿಯೊಂದು ಕೂಡ ನೋಡಿದೆ ಇದು ಭಾರತದ ವ್ಯವಸ್ಥೆಯಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಈ ಸಂವಿಧಾನಕ್ಕೆ ಚೌಕಟ್ಟಿನ ಒಳಗಡೆ ಇಡೀ ಭಾರತದ ಎಲ್ಲ ಧರ್ಮದ ಜನರು ಕೂಡ ಒಟ್ಟಾಗಿ ಬಾಳೆ ಬದುಕಬೇಕು ಅನ್ನೋದಕ್ಕೆ ನೀವು ಮಾಡಿದಂಥ ಭಾಷಣಗಳು ನೀವು ನಡೆದಂಥ ದಾರಿ ಇವತ್ತು ವಿರೋಧ ಪಕ್ಷದವರು ಕೂಡ ಅಭ್ಯರ್ಥಿನ ಹಾಕ್ಬೋದಾಗಿ ರಾಜಕೀಯವಾಗಿ ಮಾಡ್ಬೋದಾಗಿ ನಿಮ್ಮ ವ್ಯಕ್ತಿತ್ವವನ್ನು ನೋಡಿ ಈ ಎರಡೂ ಪಕ್ಷಿಗಳು ನಿಮಗೆ ಅಭಿನಂದನೆ ಮಾಡಿದ್ದಾರೆ ವಿಶೇಷವಾಗಿ ನಮ್ಮ ಪಕ್ಷ ನಮ್ಮ ನಾಯಕರಂಥ ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿ ಶಿವಕುಮಾರ್ ಅವರು ಕೂಡ ಈ ತೀರ್ಮಾನವನ್ನು ತೆಗೆದುಕೊಳ್ಳೋಕ್ಕೆ ಅನುವು ಮಾಡಿಕೊಟ್ಟಿದ್ದರಿಂದ ನೀವು ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಅತಿ ಎತ್ತರಕ್ಕೆ ಬೆಳೆಯುವಂಥ ಅವಕಾಶ ಇದೆ ಭಾಳ ದೊಡ್ಡ ಜವಾಬ್ದಾರಿಯನ್ನು ನಿಮಗೆ ಕೊಟ್ಟಿದ್ದಾರೆ ಮೌಲಂಕರ್ ಅಂತ ಮೊದಲನೇ ಸ್ಪೀಕರ್ ಏನಿದ್ರು ಆ ಪುಸ್ತಕವನ್ನು ತರಿಸ್ಬೇಕು ನೀವು ಸೋಮನಾಥ್ ಚಟರ್ಜಿ ಇಂದ್ರಜಿತ್ ಗುಪ್ತಾ ಅವರ ಭಾಷಣಗಳನ್ನು ತಾವು ಓದಬೇಕಾಗ್ತದೆ ಸಮಯ ಮಾಡ್ಕೋಬೇಕಾಗ್ತದೆ ಭಾರತದ ಒಂದು ಸ್ಪೀಕರ್ಸ್ ಏನಾಗಿದ್ದರು ಯಾವ ರೀತಿ ಆ ಡಿಸಿಪ್ಲಿನ್ ಶಿಸ್ತನ್ನು ನಡೆಸ್ತಾ ಇದ್ರು ಅನ್ನೋದನ್ನು ಕೂಡ ನೀವು ಓದಿ ತಿಳ್ಕೊಬೇಕಾಗ್ತದೆ ನೀವು ಅವೆಲ್ಲ ತಿಳ್ಕೊಂಡಾಗ ಇನ್ನೂ ಎತ್ತರಕ್ಕೆ ಹೋಗ್ತೀರಿ ಇಲ್ಲಿ ಕೂಡ ಸ್ವಲ್ಪ ನಾನು ಪಾರ್ಲಿಮೆಂಟಲ್ಲಿದ್ದಲ್ಲಿ ನೋಡಿದರೆ ವ್ಯವಸ್ಥೆಗಳಲ್ಲಿ ಸ್ವಲ್ಪ ಬದಲಾವಣೆ ಕಾಣಬೇಕು ನಾನು ನಮ್ಮ ನಾಯಕರು ಕೂಡ ಹೇಳಬೇಕಾಗ್ತದೆ ಹನ್ನೊಂದು ಗಂಟೆ ಅಂದರೆ ಹನ್ನೊಂದು ಗಂಟೆಗೆ ಸ್ಪೀಕರ್ ಕುಂತಿರ್ತಾರೆ ಇಲ್ಲ ಡೆಪ್ಟಿ ಸ್ಪೀಕರ್ ಕುಂತಿರ್ತಾರೆ ಅಲ್ಲ ಪ್ಯಾನಲ್ ಆಫ್ ಚೇರ್ಮನ್ ಕುಂತಿರ್ತಾರೆ ಆ ವ್ಯಯ ಟೈಮ್ ಇದೆಯಲ್ಲ ಹತ್ತು ನಿಮಿಷ ಅಲ್ಲ ಐದು ನಿಮಿಷ ಕೂಡ ಈ ದೇಶದ ಸಮಯವನ್ನು ನಷ್ಟ ಮಾಡಬಾರ್ದು ಅದು ಖರ್ಚಾಗ್ತದಲ್ಲ ಈ ಸಭೆ ನಡೆಸೋಕ್ಕೆ ಆ ಲಾಸ್ ಎಷ್ಟು ಅಂತ ಲೆಕ್ಕಾಚಾರ ಮಾಡ್ತೀವಿ ಪಾರ್ಲಿಮೆಂಟಲ್ಲಿ ಅದಕ್ಕೆ ನೀವು ಹತ್ತು ಮುಕ್ಕಾಲುಗೆ ಬೆಲ್ಲೋಡಿರಿ ಹನ್ನೊಂದಂದರೆ ಹನ್ನೊಂದಕ್ಕೆ ಸಭೆ ನಡೆದ್ರೇ ಆ ಸಭೆ ಗೌ ಭೂಷಣ ಮತ್ತು ಗೌರವ ಇವನ್ನೆಲ್ಲ ಸ್ವಲ್ಪ ನಾನು ಬಿಸ್ನೆಸ್ ಅಡ್ವೈಸರಿ ಕಮಿಟಿಗೆ ಕರೆದಾಗ ನಾನು ಸಲಹೆ ಮಾಡ್ತೀನಿ ಯಾವ ಕಾಲವನ್ನು ಕೂಡ ಯಾವ ನಿಮಿಷವನ್ನು ಕೂಡ ಇಷ್ಟೊಂದು ದೊಡ್ಡ ಸಭೆ ಅದನ್ನು ವ್ಯಯ ಮಾಡಬಾರ್ದು ವೇಸ್ಟ್ ಮಾಡಬಾರ್ದು ಅಂತ ನನ್ನ ಅಭಿಪ್ರಾಯ ನನ್ನ ಅಭಿಪ್ರಾಯ ಮೇಲೆ ತಿಳಿಸ್ತೀನಿ ವೈಯಕ್ತಿಕವಾಗಿ ನಿಮ್ಮ ಬಗ್ಗೆ ನನಗೆ ಅಪಾರವಾದ ಗೌರವ ಇದೆ ನಮ್ಮ ತಾವು ಹೆಲ್ತ್ ಆಗಿದ್ದಾಗ ನಮ್ಮ ಜಿಲ್ಲೆ ಉಸ್ತುವಾರಿ ಕೂಡ ಆಗಿದೆ ಬಹಳ ಚೆನ್ನಾಗಿ ನಡ್ಕೊಂಡಿದ್ದೀರಿ ನಿಮಗೆ ಹೆಚ್ಚಿನ ಮುಂದೆ ಭವಿಷ್ಯ ಚೆನ್ನಾಗಿದೆ ಈ ದಾರಿಯಲ್ಲಿ ನೀವು ಒಂದು ಮೊದಲನೇದಾಗಿ ವಿರೋಧ ಪಕ್ಷದವರು ಹೆಚ್ಚಿಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟಾಗೆ ನಮ್ಮವ್ರು ಕರೆಕ್ಟಾಗಿ ರಾಜ್ಯಭಾರ ಮಾಡೋಕ್ಕಾಗೋದು ಯುವಕರಿಗೆ ಅವಕಾಶ ಮಾಡಿಕೊಟ್ಟಾಗ ಅವರು ಉತ್ತಮವಾದಂಥ ವಾಗ್ಮಿಗಳಾಗಿ ಒಳ್ಳೆಯ ಶಾಸಕರಾಗಿ ಕೆಲಸ ಮಾಡಲಿಕ್ಕಾಗ್ತಾರೆ ಇದಕ್ಕೆ ಅನುವು ಮಾಡಿಕೊಡ್ಬೇಕಂತೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ